भारत ओमिक्रॉन सोंकितर संख्ये 931 ऐरिके आगिदे। महाराष्ट्र गुजरात नल्ली ओमिक्रॉन सोंकितर संख्ये दिनदिंद दिनक्के हेच्चागता इदे। निन्ने महाराष्ट्रदल्लि ओंदे दिन 85 केसुगळु पत्तेयागिदे। ಒಟ್ಟು ಸೋಂಕಿತರ ಸಂಖ್ಯೆ ನೆರೆಯ ರಾಷ್ಟ್ರ ಮಹಾರಾಷ್ಟ್ರದಲ್ಲಿ 252 ಕ್ಕೆ ಏರಿಕೆಯಾಗಿದೆ। ಗುಜರಾತ್ ನಲ್ಲಿ ನಿನ್ನೆ 19 ಒಮಿಕ್ರಾನ್ ಪ್ರಕರಣಗಳು ಪತ್ತೆಯಾಗಿರುವಂತಹದ್ದು। ಒಟ್ಟು ಗುಜರಾತ್ ನಲ್ಲಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 97 ಕ್ಕೆ ಏರಿಕೆಯಾಗಿದೆ। ಈಗ ಮಹಾರಾಷ್ಟ್ರ ನೆರೆಯ ರಾಜ್ಯ ಪಕ್ಕದಲ್ಲಿರುವಂತಹ ರಾಜ್ಯ ದಿನದಿಂದ ದಿನಕ್ಕೆ ಇಲ್ಲಿ ಒಮಿಕ್ರಾನ್ ಸ್ಫೋಟ ಆಗ್ತಾ ಇದೆ। ಇದು ರಾಜ್ಯದಲ್ಲಿ ಹೊಸ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ। ನೋಡಿ ನೈಟ್ ಕರ್ಫ್ಯೂ ಹೇರಿ ಲಾಕ್ ಡೌನ್ ಮಾಡಿ ಮಿನಿ ಲಾಕ್ ಡೌನ್ ಮಾಡಿ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿ ನೀವು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಈ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ। ಈಗಾಗಲೇ ಮಹಾರಾಷ್ಟ್ರದಲ್ಲಿ ನಿಷೇಧಾಜ್ಞೆ ಇದೆ, ನೈಟ್ ಕರ್ಫ್ಯೂ ಇದೆ, ಆದರೂ ಕೂಡ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ। ತಮಿಳುನಾಡಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ, ಕೇರಳದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನು ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ। ಜನರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು? ಕೆಲವು ಸಾರಿ ತಜ್ಞರು ಹೇಳ್ತಾರೆ ಈ ಮ್ಯೂಟೆಂಟ್ ವೈರಸ್ ಮನುಷ್ಯನ ದೇಹದ ಒಳಗೆ ರೂಪಾಂತರಿಯಾಗುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ। ಈ ಒಮಿಕ್ರಾನ್ ಕುರಿತು ಇನ್ನೂ ಕೂಡ ಸಂಶೋಧನೆಗಳು ಆಗ್ತಾ ಇದೆ। ಒಂದು ಕಡೆ ಇದು ಮಾರಣಾಂತಿಕನ ಹೌದಾ ಅಲ್ವಾ, ಇದು ಹೇಗೆ ಸ್ಪ್ರೆಡ್ ಆಗುತ್ತೆ, ಇದು ಯಾವ ರೀತಿ ಮನುಷ್ಯನಿಗೆ ಮಾರಣಾಂತಿಕವಾಗುತ್ತೆ, ಯಾವ ರೀತಿಯಾಗಿ ಮನುಷ್ಯನನ್ನ ಇದು ಕ್ಷೀಣಿಸುತ್ತೆ, ಇಮ್ಯುನಿಟಿ ಪವರ್ ಇದ್ರೆ ಬರುತ್ತಾ ಬರಲ್ವಾ, ಈ ಒಮಿಕ್ರಾನ್ ಗೆ ಯಾವ ಕೋವ್ಯಾಕ್ಸಿನ್ ಬೆಸ್ಟಾ, ಕೋವಿಶೀಲ್ಡ್ ಬೆಸ್ಟಾ ಅಥವಾ ಬೇರೆ ಲಸಿಕೆಗಳು ಬೆಸ್ಟಾ, ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಂಶೋಧನೆಗಳು ಆಗ್ತಾ ಇದೆ। ಹಾಗಾಗಿ ದೇಶದಲ್ಲಿ ಹೊಸ ಆತಂಕಕ್ಕೆ ಕಾರಣವಾಗಿರುವಂತ ರಾಜ್ಯದಲ್ಲಿ 83 ದಿನಗಳಲ್ಲಿ ಗರಿಷ್ಠ ಕೇಸ್ ಪತ್ತೆಯಾಗಿದೆ। ನಿನ್ನೆ 566 ಬೆಂಗಳೂರಿನಲ್ಲಿ ಕೇಸು। ನಿನ್ನೆ ಒಮಿಕ್ರಾನ್ ಜೊತೆ ಜೊತೆಗೆ ಕೊರೋನಾ ಕೂಡ ಹೆಚ್ಚಳವಾಗ್ತಾ ಇದೆ, ಹೊಸ ಆತಂಕಕ್ಕೆ ಕಾರಣವಾಗ್ತಾ ಇದೆ। ನಿನ್ನೆ ಮಹಾರಾಷ್ಟ್ರದಲ್ಲಿ 2500 ಮಂದಿಗೆ ಕೊರೋನಾ ಅಟ್ಯಾಕ್ ಆಗಿದೆ। ಮೂರನೇ ಅಲೆಯ ಆತಂಕದ ಬಗ್ಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖ್ಯಸ್ಥರಿಂದಲೇ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು। ಹಾಗಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಈ ಕೋವಿಡ್ ಪ್ರಕರಣಗಳ ಸಂಖ್ಯೆ, ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಒಂದು ಸಹಜ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ, ದೇಶದಲ್ಲಿ ಥರ್ಡ್ ವೇವ್ ಸ್ಟಾರ್ಟ್ ಆಗಿಬಿಡ್ತಾ ಅಂತ। ಏಕೆಂದರೆ ICMR ಮತ್ತು WHO ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿತ್ತು, ಯಾವಾಗ ದೇಶದಲ್ಲಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 1000 ಗಡಿದಾಟುತ್ತೋ, ಪ್ರತಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಈ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 100 ಗಡಿದಾಟುತ್ತೋ ಆಗ ಅದು ಥರ್ಡ್ ವೇವ್ ಅಂತ ಹೇಳಿತ್ತು। ಜೊತೆ ಜೊತೆಗೇನೆ ಒಂದಿಷ್ಟು ಜನ ಎಕ್ಸ್ಪರ್ಟ್ಸ್ಗಳು ಮಾಹಿತಿಯನ್ನು ಕೊಟ್ಟಿದ್ರು, ಜನವರಿಯ ಮಧ್ಯಭಾಗದಲ್ಲಿ ಅಂದರೆ ಜನವರಿಯ ಮೂರನೇ ವಾರದಿಂದ ಫೆಬ್ರವರಿಯ ಕೊನೆಯ ವಾರದವರೆಗೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಅತಿ ಹೆಚ್ಚು ಪತ್ತೆಯಾಗುವಂತಹ ಸಾಧ್ಯತೆ ಇದೆ। ಆಯಾ ರಾಜ್ಯ ಸರ್ಕಾರಗಳು ಅದಕ್ಕೆ ಸನ್ನದ್ಧವಾಗಬೇಕಾಗುತ್ತೆ, ಆಸ್ಪತ್ರೆಗಳನ್ನು ರೆಡಿ ಮಾಡ್ಕೊಬೇಕು, ಬೆಡ್ಗಳು ವೆಂಟಿಲೇಟರ್ಗಳು ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಬೇಕಾಗುತ್ತೆ ಅಂತ ಹೇಳಿತ್ತು। ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾದಂತಹ ಸೂಚನೆಯನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿತ್ತು। ಅದಾದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕದಲ್ಲೂ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ನೈಟ್ ಕರ್ಫ್ಯೂ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ತೆಗೆದುಕೊಂಡ್ರು। ಈಗ ಉಂಟಾಗಿರುವಂತಹ ಬಹುದೊಡ್ಡ ಪ್ರಶ್ನೆ ಏನು ಅಂದರೆ ದೇಶದಲ್ಲಿ ಥರ್ಡ್ ವೇವ್ ಸ್ಟಾರ್ಟ್ ಆಯ್ತಾ, ಮೂರನೇ ಅಲೆ ಸ್ಟಾರ್ಟ್ ಆಯ್ತಾ ಅನ್ನುವಂತಹ ಪ್ರಶ್ನೆ।